ಕೋಲಾರಕ್ಕೆ ಬರ್ಬೇಕಂತ ನೀವು ಬಂದಿದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ಸಿದ್ದರಾಮಯ್ಯನವರು 100% ಗೆದ್ದೇ ಗೆಲ್ತಾರೆ. 1 ಲಕ್ಷ ಮತದ ಅಂತರದಿಂದ ಗೆಲ್ಸೋ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನಾವು ಗೆಲ್ಸೇ ಗೆಲ್ತೀವಿ. ಯಾಕೆ ಯಾಕೆ ಸಿದ್ದರಾಮಯ್ಯನವ್ರಿಗೆ ಈ ಒಂದು ಅಂದ್ರೆ ಕನ್ಫ್ಯೂಷನ್? ಯಾಕಂದ್ರೆ ಕೋಲಾರದಿಂದ ಹಿಂದೆ ಸರಿಯೋದು ಬಿಡೋದು ಅಥವಾ ವರ್ಣದಿಂದ ನಿಂತ್ಕೊಳ್ಳೋದು? ಯಾಕಂದ್ರೆ ಅಲ್ಲಿ ಟಫ್ ಫೈಟ್ ಇದೆಯಾ? ಹಂಗಾರೆ ಏನು ಟಫ್ ಫೈಟ್ ಇಲ್ಲ, ಒಂದ್ ಸೈಡ್ ಎಲೆಕ್ಷನ್ ಆಗುತ್ತೆ ಕೋಲಾರ ಕ್ಷೇತ್ರದಲ್ಲಿ. ವಿರೋಧ ಪಕ್ಷದವ್ರು ಮಾತಾಡ್ತಾ ಇರೋದಷ್ಟೇ ದಿನ ಸಿದ್ದರಾಮಯ್ಯ ಕ್ಲಿಯರ್ ಆಗವ್ರೆ ಕೋಲಾರ ಅಂತ ಹೇಳಿದ್ರೆ ಬರ್ತೇನೆ, ಬಂದೇ ಬರ್ತಾರೆ. 100% ಕೋಲಾರ ಬಂದೇ ಬರ್ತಾರೆ. ನೀವೇನು ಹೇಳಕ್ಕೆ? ಅದನ್ನಲ್ಲಿ ಎರಡು ಮಾತಿಲ್ಲ, ರಿಸಲ್ಟ್ ಬಂದಿದೆ, ಬರ್ತೇನೆ. ಅಪೋಸಿಷನ್ ಅವರು ಗೇಮ್ ಮಾಡ್ತಾ ಇರೋದು, ಸಾಹೇಬ್ರಿಗೆ ಏನು ರಿಸ್ಕ್ ಇಲ್ಲ ಕೋಲಾರಲ್ಲಿ. ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯನವರು ಕೋಲಾರಲ್ಲಿ ಗೆದ್ದಾಗಿದೆ. ಇವಾಗ ನಾವು ಮಾಡ್ತಾ ಇರೋದು ಎಲೆಕ್ಷನ್ ಬರೀ ಲೀಡಿಂಗ್ಗೋಸ್ಕರ ಮಾಡ್ತಾ ಇರೋದು. ರಿಸಲ್ಟ್ ಬಂದಾಗಿದೆ ಕೋಲಾರ ಕ್ಷೇತ್ರದ್ದು. ಫ್ರೀಡಮ್ ಆಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸಿದ್ದರಾಮಯ್ಯ ಗೆದ್ದುಬಿಟ್ಟಿದ್ದಾರೆ. ಈಗ ಲೀಡಿಂಗ್ ಮಾತ್ರ ನಾವು ಲೀಡಿಂಗ್ 50,000 60,000 ಅಂತ ನಾನು 1 ಲಕ್ಷಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಆಲ್ರೆಡಿ ಸಿದ್ದರಾಮಯ್ಯ ಗೆದ್ಕೊಂಡಿದ್ದಾರೆ, ಅಲ್ಲಿ ಕೋಲಾರದಲ್ಲಿ ರಿಸಲ್ಟ್ ಬಂದಾಗಿದೆ. ಅದಕ್ಕೇನು ನೀವು ಎಲೆಕ್ಷನ್ಗೋಸ್ಕರ ನೀವು ದಯವಿಟ್ಟು ನಿರೀಕ್ಷೆ ಇದೇ ಮಾಡ್ಕೋಬೇಡಿ ಸರ್. ಈ 2-3 ದಿನ ಬೆಳವಣಿಗೆಗಳಿಂದ ಸಿದ್ದರಾಮಯ್ಯ ಸಾಹೇಬ್ರ ಲೀಡಿಂಗು ಇನ್ನೂ ಹೆಚ್ಚು ಆಗಿದೆ. ನಮ್ಮ ವಿರೋಧ ಪಕ್ಷದವರು ICU ಅಲ್ಲಿ ಇದ್ದರು, ಸಿದ್ದರಾಮಯ್ಯ ಊಹಾಪೋಹೆಯಿಂದ ಜನರಲ್ ವಾರ್ಡ್ ಶಿಫ್ಟ್ ಆಗಿದ್ದಾರೆ. ಮತ್ತೆ ನಾಳೆ ಮತ್ತೆ ಅವರು ಕೋಮಾಗೆ ಹೋಗ್ತಾರೆ. ಯಾರೋ ನಮ್ಮ ವಿರೋಧಿ ಇದಾರಲ್ಲ, ವಿರೋಧ ಪಕ್ಷದವರು ಕೋಮಾದಲ್ಲಿ ಹೋಗ್ತಾರೆ. ನಾಳೆ ಸಿದ್ದರಾಮಯ್ಯ ಬರ್ತಾರೆ, ನಾವು ಗೆದ್ದೇ ಗೆಲ್ತೀವಿ. ಇವತ್ತೇ ಅಡ್ಮಿಟ್ ಆಗ್ಬಿಡ್ತಾರೆ. ಒಂದು ಕೆಲಸ ಕೋಲಾರನಲ್ಲಿ ನೋಡ್ರಿ, ನಮ್ಮ ಅಲ್ಪಸಂಖ್ಯಾತರು ಆದರೆ ಓಟ್ಗೆ 10,000 20,000 ಕೊಟ್ರೇನು ನಾವು ಕಾಂಗ್ರೆಸ್ಗೇನೆ ಹಾಕೋದು, ಕಾಂಗ್ರೆಸ್ ಸಿದ್ದರಾಮಯ್ಯನಾಗೇನೆ ಹಾಕೋದು, ಕಾಂಗ್ರೆಸ್ ಪಾರ್ಟಿಗೇನೆ ಹಾಕೋದು. ಸಿದ್ದರಾಮಯ್ಯ ಗೆದ್ದುಬಿಟ್ಟಿದ್ದಾರೆ. ಇನ್ನು ಇವ್ರು ಹೇಳಿದ್ರಲ್ಲ ನಮ್ಮ ಫ್ರೆಂಡು ಈ ಥರ ಲೀಡ್ ಮಾಡೋಕ್ಕೆ ಬಂದಿರೋದು, ಬೆಳಿಗ್ಗಿಂದ ಅವು ನೀರು ಕುಡ್ದಿಲ್ಲ, ಟೀ ಮಾಡಿಲ್ಲ, ಟಿಫನ್ ಮಾಡಿಲ್ಲ. ಎಷ್ಟು ಜನ ಬಂದಿದ್ದಾರೆ? ಪ್ರೀತಿಯಿಂದ ಬಂದಿರೋದು. ಯಾರು 1 ರೂಪಾಯಿ ಕೊಟ್ಟಿಲ್ಲ, 1 ರೂಪಾಯಿ ಯಾರು ಕೊಟ್ಟಿಲ್ಲ. ಎಲ್ಲ ನಾವು ಅವ್ರ ಮೇಲೆ ಪ್ರೀತಿ ಇರೋದಕ್ಕೋಸ್ಕರ ಬಂದಿರೋದು. ಎಲ್ಲ ಒಂದ್ ಕಡೆ ವತ್ತು ಪ್ರಕಾಶ್ ಅವರು ಸವಾಲ್ ಆಗ್ತಾರೆ ಸಿದ್ದರಾಮಯ್ಯಗೆ, ನೀವು ತಾಕತ್ತಿದ್ರೆ ಬಂದು ನಿಂತ್ಕೊಳ್ಳಿ ಅಂತಾನ. ಅಯ್ಯೋ, ಅವ್ರದ್ದು ಹೆಸರೇ ಬೇಡ ಸರ್. ಅವ್ರ ಫೋಟೋ ತಗೊಂಡು ಬಂದು ನಾನೇ ಕಾಂಗ್ರೆಸ್ಗೆ ಹುಟ್ಟಿರೋದಂತ ಅವರು ಗೆಲ್ಲಿರೋದು. ಯಾರು? ವರ್ತೂರ್ ಪ್ರಕಾಶು. ನಾವು ಕಾಂಗ್ರೆಸ್ನಲ್ಲಿನೇ ಹುಟ್ಟಿರೋದು, ಕಾಂಗ್ರೆಸ್ ಪಾರ್ಟಿನೇ ಅಂತ ಅವರು ಗೆಲ್ಲಿರೋದು. ಈ ಸತಿ ಆ ಥರ ಏನಾಗಲ್ಲ. ಅಲ್ಪಸಂಖ್ಯಾತರು ಎಲ್ಲ ನಮ್ಮ ಹಿಂದೂ ಬಾಯಿಗಳೆಲ್ಲ ಸೇರಿ ಗೆದ್ದುಬಿಟ್ಟಿದ್ದಾರೆ ಅಂತ ಹೇಳ್ರಿ ಆರಾಮಾಗಿ. ಫ್ರೀಡಮ್ ಆಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.